ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಎಂದಿನಂತೆ ನಾವು ಈ ತರಗತಿನ ಆರಂಭಿಸುವುದಕ್ಕೆ ಮೊದಲು ನಾವು ಯಾವ ರೀತಿ ಪ್ರತಿದಿನವೂ ಕೂಡ ಅನ್ಯ ಭಾಷೆ ಒಂದೊಂದು ಪಾಯಿಂಟ್ ಗಳನ್ನು ಧ್ಯಾನಿಸ್ತಿದೀವೋ ಅದೇ ರೀತಿ ಇವತ್ತು ಕೂಡ ಒಂದು ಪಾಯಿಂಟ್ ಬಗ್ಗೆ ನಾವು ಧ್ಯಾನಿಸ್ತಾ ಇದ್ದೇವೆ. ಅದೇ ಅಂದ್ರೆ ಅನ್ಯ ಭಾಷೆಯಲ್ಲಿ ಮಾತನಾಡುವಂಥದ್ದು ನಮ್ಮ ಪ್ರಾರ್ಥನೆಯ ಜೀವಿತದಲ್ಲಿ ಪ್ರವೇಶಿಸಬಹುದಾದಂತಹ ಸ್ವಾರ್ಥತೆಯ ಸಾಧ್ಯತೆಯನ್ನ ನಿವಾರಿಸುತ್ತದೆ. ನಾನು ಚಾರ್ಟಲ್ಲಿ ಹಾಕಿದ್ದೇನೆ. ಅನ್ಯ ಭಾಷೆಯಲ್ಲಿ ಮಾತನಾಡುವುದು ನಮ್ಮ ಪ್ರಾರ್ಥನೆಯ ಜೀವಿತದಲ್ಲಿ ಪ್ರವೇಶಿಸಬಹುದಾದ ಸ್ವಾರ್ಥತೆಯ ಸಾಧ್ಯತೆಯನ್ನು ನಿವಾರಿಸುತ್ತದೆ. ರೋಮನರಿಗೆ ಬರೆದ ಪತ್ರ ರೋಮನ್ಸ್ ಚಾಪ್ಟರ್ 8 ವರ್ಸ್ 26. ರೋಮ 8:26 ಮತ್ತು ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 16 ವರ್ಸ್ 23 and 24. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದಿ ಜೀಸಸ್, ಹಾಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್. ಈವನ್ ನಾವೆಲ್ಲರೂ ಕೂಡ ತಿರುಗಿ ಹುಟ್ಟಿದ್ರು ಕೂಡ, ನಾವು ಪ್ರಾರ್ಥನೆ ಮಾಡುವಂತಹ ಪ್ರಾರ್ಥನಾ ವೀರರಾಗಿದ್ರು ಕೂಡ, ಈವನ್ ಪ್ರಾರ್ಥನಾ ತಂಡದಲ್ಲಿದ್ರು ಕೂಡ, ಪ್ರಿಯರೇ, ನಮ್ಮ ಈ ಒಂದು ಆಧ್ಯಾತ್ಮಿಕವಾದ ಜೀವಿತದಲ್ಲಿ, ನಮ್ಮ ಪ್ರಾರ್ಥನೆಯ ಜೀವಿತದಲ್ಲಿ ಸ್ವಾರ್ಥತೆಯೇ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಹಲೋ, ಅಥವಾ ಯಾವತ್ತು ತಿರುಗುಟ್ಟಿದ್ವೋ ಅವತ್ತೇ ಸ್ವಾರ್ಥತೆ ಎಲ್ಲ ಬಿಟ್ಟೋಯ್ತ, ಸತ್ತೋಯ್ತ? ನಾನ್ ಚೆನ್ನಾಗಿರ್ಬೇಕು, ನನ್ನ ಟೀಮ್ ಎಲ್ಲ ಟೀಮ್ಗಿಂತ ಮೇಲ್ ಬರಬೇಕು, ನನ್ನ ಮೂಲಕ ಬೇರೆಯವರಿಗಿಂತ ಹೆಚ್ಚಿಗೆ ಅದ್ಭುತ ಕಾರ್ಯಗಳಾಗಬೇಕು. ನೀವ್ ಯಾವಾಗ ನನ್ನ 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 ಎಂಬುದ ಹೇಳ್ತೀರಿ, ಅದ್ ಬೇರೆ ಏನೂ ಅಲ್ಲ, ಸ್ವಾರ್ಥತೆ. ಕರೆಕ್ಟ್, ಅವ್ರಿಗಿಂತ ನಾನ್ ಚೆನ್ನಾಗಿ ಪ್ರಬೋಧನೆ ಮಾಡ್ತೇನೆ, ಅವ್ರಿಗಿಂತ ನಾನ್ ಚೆನ್ನಾಗಿ ಹಾಡು ಹೇಳ್ತೇನೆ. ಜಸ್ಟ್ ಯಾವಾಗ ನಾನು ಎಂಬ ಪದವನ್ನ ಜಸ್ಟ್ ನೀವು ಉಪಯೋಗಿಸ್ತೀರಿ, ಅಥವಾ ಸೆಲ್ಫ್ ಸೆಂಟರ್ಡ್ನೆಸ್, ನಮ್ಮ ಸ್ವಯಂ ಕೇಂದ್ರಿತತ್ವ ಎಲ್ಲಿರ್ತದೋ ಅದು ಸ್ವಾರ್ಥತೆ ನಿಮಿತ್ತವಾಗಿ. ಕರೆಕ್ಟ್, ಹಲೋಯ್ಯ. ಹೆಚ್ಚಿಗೆ ಪ್ರಾರ್ಥನಾ ತಾಣದಲ್ಲಿ ಇರುವಂತಹ ಮಕ್ಕಳಿಗೆ ಜಾಸ್ತಿ ಅದು. ಹಲೋ, ಪ್ರಾರ್ಥನೆ ಮಾಡೋರಿಗೆ ಜಾಸ್ತಿ. ನಾನು ಅವ್ರಿಗಿಂತ ಜೋಶ್ವಾಗ ಅವರು ಏನು ಪ್ರೇಯರ್ ಮಾಡಲ್ಲ, ಸಾಯಂಕಾಲ ಮಾತ್ರ ಪ್ರಾರ್ಥನೆ ಕೊಟ್ಟು ಬರ್ತಾರೆ. ನಾನು ಬೆಳಿಗ್ಗೆ 3 ಗಂಟೆಗೆ ಪ್ರೇಯರ್ ಮಾಡ್ತೇನೆ, ವಾರದಲ್ಲೊಂದು ಉಪವಾಸ ಮಾಡ್ತಾನೆ. ನಾನು 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 ಪ್ರೈಸ್ ಗಾಡ್. ಪ್ರಿಯರೇ, ಥ್ಯಾಂಕ್ ಗಾಡ್. ಗುಡ್ ನ್ಯೂಸ್ ಏನಂತಂದ್ರೆ, ನಮ್ಮೆಲ್ಲರಲ್ಲೂ ಕೂಡ ಜಾಸ್ಟ್ ಆ ಸ್ವಾರ್ಥತೆಯ ಸ್ವಭಾವ ಇದೆ. ಬಟ್ ಪ್ರೈಸ್ ಬಿಡಿ ಗಾಡ್, ಅನ್ಯ ಭಾಷೆಯು ಥ್ಯಾಂಕ್ ಗಾಡ್ ನಮ್ಮ ಒಂದು ಆಧ್ಯಾತ್ಮಿಕ ಜೀವಿತದಲ್ಲಿ, ಪ್ರಾರ್ಥನಾ ಜೀವಿತದಲ್ಲಿ ಪ್ರವೇಶಿಸಬಹುದಾದಂತಹ ಸ್ವಾರ್ಥತೆಯನ್ನ ಸಂಪೂರ್ಣವಾಗಿ ನಿವಾರಿಸುತ್ತದೆ. ಯಾಕೆಂದ್ರೆ ಪ್ರಿಯರೇ, ನಾವು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಾಗ, ನಾನು ಮೊದಲೇ ತಿಳಿಸಿದ್ದೇನೆ, ನನ್ನ ಆತ್ಮದಿಂದ ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿರ್ತಾನೆ. ಬಟ್ ನಾನು ಜಸ್ಟ್ ನನ್ನ ಸ್ವಂತ ಮನಸ್ಸಿನ ಮೂಲಕ ಅಥವಾ ನನ್ನ ಸ್ವಂತ ಆಲೋಚನೆ ಮೂಲಕ ನಾನು ಪ್ರಾರ್ಥಿಸುವಾಗ, ಕೆಲವೊಮ್ಮೆ ಆ ಪ್ರಾರ್ಥನೆ ದೇವರ ವಾಕ್ಯಕ್ಕೆ ಅನುಗುಣವಾಗಿಲ್ಲದೆ ಇರಬಹುದು. ಈವನ್ ಒಂದು ವೇಳೆ ಅದು ನನ್ನ ಸ್ವಾರ್ಥತೆಯ ಪ್ರಾರ್ಥನೆ ಆಗಿರ್ಬೋದು, ನನಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ, ನನ್ನದನ್ನ ನೆರವೇರಿಸ್ಕೊಳ್ಳಿಕ್ಕಾಗಿ, ಅಥವಾ ನನಗ್ ಜಯವನ್ನು ಹೊಂದ್ಕೊಳ್ಳಿಕ್ಕಾಗಿ, ಜಸ್ಟ್ ಆ ವ್ಯಕ್ತಿಗೆ ಸೋಲಾಗ್ಲಿ ಕೋರ್ಟ್ ಕೇಸಲ್ಲಿ ನನಗ್ ಮಾತ್ರ ಜಯ ಆಗ್ಬೇಕು. ಈ ರೀತಿ ಅನೇಕ ಪ್ರಾರ್ಥನೆಗಳು ಸ್ವಾರ್ಥತೆಯ ಪ್ರಾರ್ಥನೆ ಆಗಿರ್ಲಿಕ್ಕೂ ಸಾಧ್ಯತೆ ಇದೆ, ಹೌದಾ? ಅದಕ್ಕೆ ಸಂತ ಪೌಲ್ ಹೇಳ್ತಾರೆ ಪ್ರಿಯರೇ, ರೋಮನ್ಗೆ ಬರೆದ ಪತ್ರ 8:24, ಹಾಗೆಯೇ ಆತ್ಮನು ಸಹ, ದಯವಿಟ್ಟು ಬೈಬಲ್ ಓಪನ್ ಮಾಡಿ ಬ್ರದರ್ ಮಹೇಶ್. ಬ್ರದರ್ ರೋಮನ್ಸ್ ಚಾಪ್ಟರ್ 8:26, ಹಾಗೆಯೇ ಆತ್ಮನು ಸಹ ನಮ್ಮ ಬಲಹೀನತೆಗಳಿಗೆ ಸಹಾಯ ಮಾಡುತ್ತಾನೆ. ಹೇಗೆಂದರೆ, ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೆಂದು ನಮಗೆ ಗೊತ್ತಿಲ್ಲವಾದ್ದರಿಂದ ಆತ್ಮನು ತಾನೇ ಉಚ್ಚರಿಸಲಾಗದಂತಹ ನರಳಾಟದಿಂದ ನಮಗೋಸ್ಕರ ವಿಜ್ಞಾಪನೆ ಮಾಡುತ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್. ಇಲ್ಲಿ ನೀವು ನೋಡಬಹುದು, ಆ ವಾಕ್ಯವನ್ನು ಗಮನ ಕೊಟ್ಟು ಕೇಳಿಸ್ಕೊಂಡಿದ್ರೆ ನಿಮಗೆ ಅದು ಗೊತ್ತಾಗ್ತದೆ. ಯಾಕೆ ಮಹೇಶ್ ಬ್ರದರ್ ಇಲ್ಲ, ಬ್ರದರ್ ಯಾವ್ದ? ರೋಮನ್ಸ್ ಚಾಪ್ಟರ್ 8:26 ಯಾವ್ದ? ಪ್ರೈಸ್ ಗಾಡ್.
ವಾಕ್ಯ ಓದು ಈ ವಾಕ್ಯವನ್ನು ನೋಡಿ ನೀವು ಒಂದ್ಸಲ ಓದ್ ನೋಡಿದ್ರೆ ಗೊತ್ತಾಗ್ತದೆ ಪ್ರಿಯರೇ ಅಲ್ಲಿ ವಾಕ್ಯ ಈ ರೀತಿ ಹೇಳ್ತಾ ಇಲ್ಲ ನಾವು ಹೇಗೆ ಪ್ರಾರ್ಥಿಸಬೇಕೆಂಬುದಾಗಿ ನಮಗೆ ಗೊತ್ತಿಲ್ಲವಾದ್ದರಿಂದ ಎಂಬುದಾಗಿ ಹೇಳ್ತಾರೆ ನೋ ಇಲ್ಲಿ ಏನ್ ಹೇಳ್ತದೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲವಾದ್ದರಿಂದ ನಮಗೆ ಏನ್ ಬೇಡಿಕೊಳ್ಬೇಕೋ ಗೊತ್ತಿಲ್ಲ ನಮಗೆ ಹೇಗೆ ಬೇಡಿಕೊಳ್ಬೇಕು ಗೊತ್ತಿಲ್ಲ ಎಂಬುದಾಗಿ ಹೇಳ್ತಾ ಇಲ್ಲ ನೋ ನೋ ಯಾಕೆಂದ್ರೆ ಪ್ರಿಯರೇ ನಮ್ಗೆಲ್ರು ಕೂಡ ಗೊತ್ತಿದೆ ನಮಗೆ ಹೇಗೆ ಬೇಡಿಕೊಳ್ಬೇಕೆಂಬುದಾಗಿ ನಾವು ಹೇಗೆ ಬೇಡಿಕೊಳ್ಬೇಕು ಕರ್ತನಾದ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ತಂದೆಯನ್ನ ಬೇಡಿಕೊಳ್ಳಿಕ್ಕಾಗಿ ನಮ್ಗೆ ಈಗಾಗಲೇ ಸೂಚನೆ ಕೊಡಲಾಗಿದೆ ನಾವೇನೇ ಪ್ರಾರ್ಥನೆ ಮಾಡ್ಬೇಕಾದ್ರು ಬೇಡಿಕೊಳ್ಬೇಕಾದ್ರು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಬೇಕು ನಮ್ಗೆ ಗೊತ್ತಾಯ್ತು ಈಗ ಹೇಗೆ ಬೇಡಿಕೊಳ್ಬೇಕೆಂಬುದಾಗಿ ಯಾಕೆಂದ್ರೆ ಯೋಹಾನ ಶುಭ ಸಂದೇಶ 16ನೇ ಅಧ್ಯಾಯದಲ್ಲಿ ನೋಡ್ತೀರಿ ಆ ದಿನದಲ್ಲಿ ನೀವು ನನ್ನನ್ನು ಏನು ಕೇಳಿಕೊಳ್ಳೋದಿಲ್ಲ ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ ನೀವು ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇ ಬೇಡಿಕೊಂಡ್ರು ಕೂಡ ನಿಮಗೆ ಆತನು ಕೊಡುವನು ನೀವು ಇದುವರೆಗೂ ನನ್ನ ಹೆಸರಿನಲ್ಲಿ ಏನನ್ನು ಬೇಡಿಕೊಳ್ಳಲಿಲ್ಲ ಈಗ ನನ್ನ ಹೆಸರಲ್ಲಿ ಬೇಡಿಕೊಳ್ಳ್ರಿ ನಿಮಗೆ ದೊರೆಯಲ್ಪಡುತ್ತದೆ ಸೊ ಅದರರ್ಥ ಈಗ ನಮಗೆ ಹೇಗೆ ಪ್ರಾರ್ಥಿಸಬೇಕೆಂಬುದಾಗಿ ಗೊತ್ತಾಯ್ತು ಯೇಸುವಿನ ನಾಮದಲ್ಲಿ ತಂದೆಯ ಬಳಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಪ್ರಿಯರೇ ನಾವು ಹೇಗೆ ಪ್ರಾರ್ಥಿಸಬೇಕೆಂಬುದಾಗಿ ಗೊತ್ತಾದ ಮಾತ್ರಕ್ಕೆ ಪ್ರೈಸ್ ಗಾಡ್ ಇದರರ್ಥ ನಮಗೆ ಏನನ್ನ ಬೇಡಿಕೊಳ್ಬೇಕೆಂಬುದಾಗಿ ಗೊತ್ತಿದೆ ಎಂಬುದಾಗಿ ಅಲ್ಲ ನೋ ಅದಕ್ಕಾಗಿ ಸಂತ ಪೌಲ್ ಹೇಳ್ತಿರುವಂಥದ್ದು ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ಹೇಗೆ ಬೇಡಿಕೊಳ್ಳಬೇಕೆಂಬುದಾಗಿಲ್ಲ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲವಾದ್ದರಿಂದ ಆತ್ಮರು ತಾನೇ ಉಚ್ಚರಿಸಲಾಗದಂತಹ ನರಳಾಟದಿಂದ ವಿವರಿಸಲಾಗದಂತಹ ಅಂತರ್ಭಾವದಿಂದ ನಮಗೋಸ್ಕರ ದೇವರಲ್ಲಿ ವಿಜ್ಞಾಪನೆಯನ್ನ ಮಾಡ್ತಾರೆ ಬೇಡಿಕೊಳ್ತಾರೆ ಎಂಬುದಾಗಿ ರೋಮ 8:26 ನೋಡ್ತಾರೆ ಇದನ್ನ ರೋಮನ್ಸ್ ಚಾಪ್ಟರ್ 8:26 ಅಲ್ಲಿ ಪ್ರಿಯರೇ ತುಂಬಾ ಮುಖ್ಯವಾದ ಕಾರ್ಯ ಪವಿತ್ರ ಆತ್ಮರು ನಮಗೆ ಏನನ್ನ ಬೇಡಿಕೊಳ್ಬೇಕೆಂಬುದಾಗಿ ಪ್ರೈಸ್ ಬಿಡಿ ಗಾಡ್ ನಮಗೋಸ್ಕರ ದೇವರಲ್ಲಿ ಅವರು ಭಿನ್ನಯಿಸ್ತಾರೆ ಸೊ ಅದರ ಅರ್ಥ ಪವಿತ್ರ ಆತ್ಮರೇ ಅವರೊಬ್ಬರೇ ನಮಗಾಗಿ ಅವರೇ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗೋದಿಲ್ಲ ನೋ 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 ಅವರು ನಮ್ಮ ಪ್ರಾರ್ಥನೆಯಲ್ಲಿ ಸಹಾಯ ಮಾಡ್ಲಿಕ್ಕಾಗಿ ಹೆಲ್ಪರ್ ಆಗಿದ್ದಾರೆ ಅವರು ನಮ್ಮ ಹೆಲ್ಪರ್ ಸೊ ಥ್ಯಾಂಕ್ ಗಾಡ್ ಹಾಗಾದ್ರೆ ಪವಿತ್ರಾತ್ಮರ ಸಹಾಯವನ್ನ ನಾವ್ ಯಾವಾಗ ಪ್ರಾರ್ಥನೆ ಪಡ್ಕೊಳ್ಳಿಕ್ ಸಾಧ್ಯ ಒಂದು ವೇಳೆ ನಿಮ್ಮ ಪ್ರಾರ್ಥನೆ ತಪ್ಪಾಗಿದ್ರೆ ನಿಮ್ಮ ಪ್ರಾರ್ಥನೆ ಸ್ವಾರ್ಥದಿಂದ ಕೂಡಿದ್ರೆ ಪವಿತ್ರ ಆತ್ಮರು ಯಾವ ಕಾರಣಕ್ಕೂ ಪ್ರಿಯರೆ ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಟ್ ಪ್ರೈಸ್ ಬಿಡಿ ಗಾಡ್ ಯಾಕೆಂದ್ರೆ ಆ ಪ್ರಾರ್ಥನೆ ನಿಮ್ಮ ಮನಸ್ಸಿನಿಂದ ನಿಮ್ಮ ದುರುದ್ದೇಶದಿಂದ ಬಂದಿರುವಂತಹ ಪ್ರಾರ್ಥನೆ ಆಗಿರ್ಲಿಕ್ಕೂ ಸಾಧ್ಯ ಇದೆ ಬಟ್ ಆದ್ರೆ ಅನ್ಯ ಭಾಷೆಯಲ್ಲಿ ನೀವು ಮಾತನಾಡುವಾಗ ಪ್ರೈಸ್ ಬಿಡಿ ಗಾಡ್ ಅದು ನಿಮ್ಮ ಮನಸ್ಸಿನಿಂದ ಬರ್ತಿರುವಂತಹ ಪ್ರಾರ್ಥನೆ ಅಲ್ಲ ಪವಿತ್ರ ಆತ್ಮ ಎಲ್ಲಿ ನೆಲೆಗೊಂಡಿದ್ದಾರೋ ನಿಮ್ಮ ಆತ್ಮದಲ್ಲಿ ನೆಲೆಗೊಂಡಿದ್ದಾರೆ ಆತ್ಮದಿಂದ ನೀವು ಅನ್ಯ ಭಾಷೆಯಲ್ಲಿ ಥ್ಯಾಂಕ್ ಗಾಡ್ ಪ್ರೈಸ್ ಬಿಡಿ ಗಾಡ್ ಪವಿತ್ರಾತ್ಮರು ನುಡಿಯುವಂತಹ ಶಕ್ತಿಯನ್ನು ಕೊಟ್ಟ ಪ್ರಕಾರ ನೀವು ಯಾವಾಗ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತೀರಿ ಆ ಅನ್ಯ ಭಾಷೆಯು ಥ್ಯಾಂಕ್ ಗಾಡ್ ನಿಮ್ಮ ಹೃದಯದಿಂದ ಬಂದಿರುವಂತಹ ಪ್ರಾರ್ಥನೆ ಆಗಿದೆ ನಿಸ್ವಾರ್ಥತೆ ಉಳ್ಳಂತ ಪ್ರಾರ್ಥನೆ ಆಗಿದೆ ಯಾಕೆಂದ್ರೆ ಅನ್ಯ ಭಾಷೆಯಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ನೀವೊಬ್ಬರೇ ಮಾತಾಡ್ತಲ್ಲ ನೀವೊಬ್ಬರೇ ಪ್ರಾರ್ಥಿಸ್ತಲ್ಲ ನಿಮ್ಮೊಂದಿಗೆ ಪವಿತ್ರಾತ್ಮರು ಪ್ರಾರ್ಥನೆ ಮಾಡುವಂತ ಸಮಯವಾಗಿರುತ್ತೆ ಅದಕ್ಕೆ ಈ ಪ್ರಿಯರೇ ಅನ್ಯ ಭಾಷೆಯ ಪ್ರಾರ್ಥನೆಯು ಆತ್ಮದಿಂದ ನಿರ್ದೇಶಿಸಲ್ಪಟ್ಟಂತ ಪ್ರಾರ್ಥನೆ ಆಗಿದೆ ನಾವು ಮಾಡುವಂತ ಪ್ರಾರ್ಥನೆಗಳಲ್ಲಿ ಮನಸ್ಸನ್ನು ಪೋಲಿಸಿಕೊಂಡು ನಮಗೆ ಗೊತ್ತಿರುವಂತ ಭಾಷೆಗಳಲ್ಲಿ ಮಾಡುವಂತ ಪ್ರಾರ್ಥನೆಗಳಲ್ಲಿ ಆಲ್ಮೋಸ್ಟ್ ಆಲ್ ಅನೇಕ ಪ್ರಾರ್ಥನೆಗಳು ಸ್ವಾರ್ಥತೆಯ ಸಾಧ್ಯತೆಯನ್ನ ಪ್ರವೇಶ ಮಾಡ್ಲಿಕ್ಕೆ ಅವಕಾಶ ಇರ್ತದೆ ಬಟ್ ಆದ್ರೆ ಈ ಪ್ರಾರ್ಥನೆ ಅನ್ಯ ಭಾಷೆಯ ಪ್ರಾರ್ಥನೆ ಸ್ವಾರ್ಥತೆ ಯಾವ ಏರಿಯಾದಲ್ಲಿ ಪ್ರವೇಶಿಸಲಿಕ್ಕೆ ಸಾಧ್ಯತೆ ಇದೆಯೋ ಅದೆಲ್ಲವರ ನಿವಾರಣೆ ಮಾಡುವಂತ ಪ್ರಾರ್ಥನೆ ಆಗಿದೆ ಹಾಲೆಲೂಯಾ ನಮ್ಮಲ್ಲಿ ಅನೇಕರು ಕೇಳ್ತಾರೆ ಬ್ರದರ್ ನಾನು ಪ್ರತಿದಿನ ಇಷ್ಟೊಂದು ಪ್ರಾರ್ಥನೆ ಮಾಡ್ತಿದ್ದಾನೆ ನನ್ಗೆ ಯಾಕೆ ಉತ್ತರ ಸಿಗ್ತಾಲ್ಲ ಅನೇಕರು ನಿಮ್ಮಲ್ಲಿ ಅನೇಕರು ಆರಂಭದಲ್ಲಿ ಕೇಳಿದಿರಿ ಬ್ರದರ್ ಬೆಳಿಗ್ಗೆ 3 ಗಂಟೆಗೆ ಪ್ರಾರ್ಥನೆ ಮಾಡ್ತಾನೆ ಸಂಜೆ ಕುಟುಂಬ ಪ್ರಾರ್ಥನೆ ಮಾಡ್ತಾನೆ ಬಟ್ ಯಾಕೆ ಬ್ರದರ್ ದೇವ್ರು ನನ್ನ ಪ್ರಾರ್ಥನೆ ಉತ್ತರ ಕೊಡ್ತಾ ಇಲ್ಲ ಪ್ರಿಯರ ಈ ರೀತಿ ಪ್ರಶ್ನೆ ಬಂದಿಲ್ವಾ ಇನ್ನು ಕೂಡ ಅನೇಕರಿಗೆ ಆ ಪ್ರಶ್ನೆಗಳು ಇವೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದಯವಿಟ್ಟು ನಾನು ಇದೆಲ್ಲವನ್ನು ವಿವರಿಸಲಿಕ್ಕೆ ಸಾಧ್ಯ ಇಲ್ಲ ವಾಕ್ಯನ ಓದಿಸಿ ಬರ್ಕೊಳ್ಳಿ ಆಮೇಲೆ ತೆಗೆದು ಓದಿ ಯಾಕೋಬನ ಗ್ರಂಥ 4ನೇ ವಾಕ್ಯ 3 ಹೇಳ್ತದೆ ನೀವು ಬೇಡಿಕೊಂಡಾಗ ನಿಮಗೆ ಅವು ಸಿಗಲಿಲ್ಲ ಏಕೆಂದರೆ ನಿಮ್ಮ ಉದ್ದೇಶವು ಸರಿಯಾಗಿರಲಿಲ್ಲ ನೀವು ಅವುಗಳನ್ನು ಕೇವಲ ನಿಮ್ಮ ಸ್ವಂತ ಸುಖಕ್ಕಾಗಿ ಅಂದ್ರೆ ನಿಮ್ಮ ಸ್ವಾರ್ಥತೆಗಾಗಿ ಅದನ್ನು ಕೇಳಿಕೊಂಡ್ರಿ ಸಿ ನೀವು ಬೇಡಿಕೊಂಡ್ರು ಕೂಡ ನಿಮ್ಮ ಸ್ವಂತ ಸುಖಕ್ಕಾಗಿ ನಿಮ್ಮ ಸ್ವಾರ್ಥಕ್ಕಾಗಿ ನಿಮ್ಮ ಸ್ವಾರ್ಥ ಬಯಕೆಯನ್ನು ಈಡೇರಿಸಿಕೊಳ್ಳಿಕ್ಕಾಗಿ
ನೀವು ಅದನ್ನ ಬೇಡಿಕೊಂಡ್ರಿ, ಅದಕ್ಕೋಸ್ಕರ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ. ನೀವು ಕೇಳಿಕೊಂಡಾಗ ಕೂಡ ಅದು ನೆರವೇರಲಿ. ಪ್ರೈಸ್ ಗಾಡ್, ಹಾಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾದ್ರೆ ಇಲ್ಲಿ ವಾಕ್ಯ ಹೇಳ್ತದೆ, ನಿಮ್ಮ ಉದ್ದೇಶ ಸರಿಯಾಗಿಲ್ಲದೆ ಇದ್ದುದರಿಂದ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ. ಹಾಗಾದ್ರೆ ಬೇರೆ ನಿಮ್ಮ ಉದ್ದೇಶ ಸರಿಯಾಗಿಲ್ಲ ಎಂಬುದು ಹೇಳ್ತಾ ಇದೆ. ಅದರ ಅರ್ಥ ನಿಮ್ಮ ಉದ್ದೇಶ ಸ್ವಾರ್ಥದಿಂದ ಕೂಡಿರಬಹುದು ಎಂಬುದಾಗಿ. ಹಾಗಾದ್ರೆ ನಿಮ್ಮ ಉದ್ದೇಶ ಏನು, ನಿಮ್ಮ ತಂದೆಯ ಉದ್ದೇಶ ಏನು, ದೇವರ ಉದ್ದೇಶ ಏನು? ಅದೇ 2 Corinthians 5:15 ಇದು ಹೇಳ್ತದೆ, ಇನ್ನು ಮುಂದೆ ಜೀವಿಸುವವರು ತಮಗೋಸ್ಕರ ಜೀವಿಸಬಾರದೆಂದು ಕ್ರಿಸ್ತನು ಎಲ್ಲ ಜನರಿಗೋಸ್ಕರ ಸತ್ರು, ಆ ಜನರು ತನಗೋಸ್ಕರ ಜೀವಿಸಲೆಂದು ಆತನು ಅವರಿಗೋಸ್ಕರ ಸತ್ತನು, ಸತ್ತವರ ಒಳಗಡೆಯಿಂದ ಜೀವಂತವಾಗಿ ಎದ್ದು ಬಂದನು. ಅಷ್ಟು ಮಾತ್ರವಲ್ಲ, 18th verse ಹೇಳ್ತದೆ, 18th verse ಇದೆಲ್ಲ ದೇವರಿಂದಲೇ ಆಯಿತು. ಸಿ, ಅದರ ಅರ್ಥ ಪ್ರಿಯರೇ, ನಾವು ಈಗ ಜೀವಿಸುತ್ತಿರುವಂಥದ್ದು ಥ್ಯಾಂಕ್ ಗಾಡ್ ದೇವರಿಂದಲೇ ನೆರವೇರುವಂಥದ್ದು. ನಾನು ಹೇಗೆ ಜೀವಿಸುವಂತ ವ್ಯಕ್ತಿ ಆದ, ನಾನು ಯೇಸುವನ್ನು ನನ್ನ ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ದೇವರಾಗಿ ಸ್ವೀಕರಿಸಿಕೊಂಡು ನಾನು ಈಗ ತಿರುಗುಟ್ಟಿದವನಾಗಿದ್ದೇನೆ, ನಾನು ಆಧ್ಯಾತ್ಮಿಕವಾಗಿ ಸತ್ತವನಾಗಿದ್ದೇನೆ, ಈಗ ಜೀವಿಸುವ ವ್ಯಕ್ತಿಯಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಕ್ರಿಸ್ತನ ಮೂಲಕವಾಗಿ ದೇವರು ನಮ್ಮನ್ನು ತನ್ನೊಂದಿಗೆ ಸಮಾಧಾನ ಪಡಿಸಿಕೊಂಡಿದ್ದಾರೆ. ಇದಲ್ಲದೆ 2 Corinthians 5:18 ಹೇಳ್ತದೆ, ಇತರರನ್ನು ಆ ಸಮಾಧಾನಕ್ಕೆ ಕರೆದುಕೊಂಡು ಬರುವ ಕೆಲಸವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಹಲೋ, ನೀವು ರಕ್ಷಣೆ ಹೊಂದಿದ್ದು ಮಾತ್ರವಲ್ಲ, ನೀವು ನೂತನ ಸೃಷ್ಟಿಯಾಗಿದ್ದು ಮಾತ್ರವಲ್ಲ, ನೀವು ಯೇಸುವಿನ ಯಥೇಚ್ಛ ಜೀವನ ಅನುಭವಿಸಿದ ಮಾತ್ರವಲ್ಲ, ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್, ನೀವು ದೇವರೊಂದಿಗೆ ದೇವರಿಗೂ ನಿಮಗೂ ಮಧ್ಯದಲ್ಲಿದ್ದಂತಹ ಆ ದ್ವೇಷ, ಆ ಕೋಪದ ಆ ಗೋಡೆಯನ್ನು ನಾಶಗೊಳಿಸಿಕೊಂಡು ದೇವರು ನಿಮ್ಮೊಂದಿಗೆ ಸಂತಾನ ಸಮಾಧಾನ ಮಾಡಿಕೊಂಡಿರೋದು ಮಾತ್ರವಲ್ಲ, ದೇವರಿಗೆ ನಿಮ್ಮ ಮೂಲಕ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ಇತರರನ್ನು ಕೂಡ ಸಂತಾನಕ್ಕೆ ತರಬೇಕೆಂಬುದಾಗಿ ದೇವರ ಉದ್ದೇಶ, ದೇವರ ಬಯಕೆ. ದೇವರು ತನ್ನ ಮಗನ ಮೂಲಕ, ತನ್ನ ಏಕೈಕ ಮಗ, ಚೊಚ್ಚಲ ಮಗನ ಮೂಲಕ ನನ್ನನ್ನ ಮತ್ತು ನಿಮ್ಮನ್ನ ಸಂತಾನ ಪಡಿಸಿಕೊಂಡು ರಾಜಿ ಮಾಡಿಕೊಂಡ್ರು. ಈಗ ಯಾವುದೇ ದೇಶ ಇಲ್ಲ, ಕೇಸ್ ಇಲ್ಲ, ದಂಡನ ತೀರ್ಪಿಲ್ಲ, ಯಾವುದೇ ಕೋಪ ಇಲ್ಲ. ಅದೇ ತರ ಪ್ರಿಯರೇ, ಥ್ಯಾಂಕ್ ಗಾಡ್, ಚೊಚ್ಚಲ ಮಗನ ಮೂಲಕ ನಾನು ಮತ್ತು ನೀವು ಸಂತಾನಕ್ಕೊಳಗಾಗಿದ್ದು ಮಾತ್ರವಲ್ಲ, ನಾನು ಮತ್ತು ನೀವು ಈಗ ದೇವರಿಗೆ ಮಕ್ಕಳಾದ್ವಿ. ಈಗ ನಮ್ಮ ಮೂಲಕ, ಅವರ ಮಕ್ಕಳಾಗಿರುವಂತ ನಮ್ಮ ಮೂಲಕ ಇತರರನ್ನು ಕೂಡ ಸಂತಾನಕ್ಕೆ ತರಬೇಕು, ಇತರರನ್ನು ಕೂಡ ತನ್ನ ಮಕ್ಕಳಾಗಿ ಮಾರ್ಪಡಿಸ್ಕೊಳ್ಬೇಕು, ಇತರರನ್ನು ಕೂಡ ಪ್ರೈಸ್ ಗಾಡ್ ತನ್ನ ಕುಟುಂಬದಲ್ಲಿ ಬಾಧ್ಯಸ್ಥರಾಗಿ ಮಾಡಿಕೊಳ್ಬೇಕೆಂಬುದಾಗಿ, ಸಂತಾನ ಮಾಡಿಕೊಳ್ಬೇಕೆಂಬುದಾಗಿ ದೇವರ ಉದ್ದೇಶವಾಗಿದೆ. ಆ ಉದ್ದೇಶಕ್ಕಾಗಿ ನಮ್ಮನ್ನ ಭೂಲೋಕದಲ್ಲಿ ಇನ್ನೂ ಕೂಡ ಥ್ಯಾಂಕ್ ಗಾಡ್ ನಮ್ಮನ್ನು ಕರೆಯದೆ, ಥ್ಯಾಂಕ್ ಗಾಡ್ ಆ ದೈವ ಕರೆಯ ಪರಿಪೂರ್ಣತೆಗಾಗಿ ದೇವರು ಎದುರು ನೋಡ್ತಾ ಇದ್ದಾರೆ ಪ್ರಿಯರ. ಹಾಲೆಲೂಯ. ಅವರ ಉದ್ದೇಶವನ್ನ ಪರಿಪೂರ್ಣಗೊಳಿಸಲಿಕ್ಕಾಗಿ ಎದುರು ನೋಡ್ತಾ ಇದ್ದಾರೆ. ಪ್ರೈಸ್ ಗಾಡ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೋಚನೆ ಮಾಡಿ ಪ್ರಿಯರೇ, ದೇವರು ತನ್ನ ಚೊಚ್ಚಲ ಮಗನಿಗೆ ಥ್ಯಾಂಕ್ ಗಾಡ್ ಎಲ್ಲ ಅಧಿಕಾರ ಮತ್ತು ಶಕ್ತಿನ ಕೊಟ್ಟಿದ್ರು, ಎಲ್ಲ ಜವಾಬ್ದಾರಿ ಕೊಟ್ಟಿದ್ರು. ಮಗನೇ, ಇಡೀ ಮಾನವನ ರಕ್ಷಿಸು. ಥ್ಯಾಂಕ್ ಗಾಡ್ ರಕ್ಷಣೆಗೋಸ್ಕರ ದೇವರ ಚಿತ್ತಕ್ಕನುಸಾರ ಏನೆಲ್ಲ ಕಾರ್ಯಗಳು ಮಾಡಬೇಕಾಗಿತ್ತು, ಎಲ್ಲ ಕಾರ್ಯ ಮುಗಿಸಿ ಕೊನೆಗೆ ಅವ್ರು ಸತ್ತೋರು. ಸತ್ತು ಥ್ಯಾಂಕ್ ಗಾಡ್ ಎಲ್ಲಿಂದ ಬಂದಿರೋ ಅಲ್ಗೋದು. ಈಗ ಪ್ರಿಯರು ಯೋಚನೆ ಮಾಡಿ, ನಿಮ್ಮ ಕುಟುಂಬದಲ್ಲಿ ಉದಾಹರಣೆಗೆ ನಾವೆಲ್ಲರೂ ಒಂದು 10 ಮಕ್ಕಳಿದ್ದಾರೆ. ಈಗ ನಾನು ಹಿರಿಯ ಮಗ, ತಂದೆ ಯಾರಿಗೆ ಜವಾಬ್ದಾರಿ ಕೊಡ್ತಾರೆ? ತಂದೆ ಪ್ರೈಸ್ ಗಾಡ್ ತನ್ನ ಜೊತೆಯಲ್ಲಿ ಹಿರಿಯ ಮಗನಾದ ನನ್ನನ್ನು ಇಟ್ಟುಕೊಂಡು, ಓಕೆ, ಅವ್ರ ಕೆಲಸ ಕಾರ್ಯಗಳನ್ನೆಲ್ಲವನ್ನ ಥ್ಯಾಂಕ್ ಗಾಡ್ ನೋಡಿ ಇದನ್ನ ಮಾಡಬೇಕು ಅದನ್ನ ಮಾಡಬೇಕು ಎಲ್ಲ ತರಬೇತಿ ಕೊಟ್ಟಿದ್ದಾರೆ, ನನಗೆ ಜವಾಬ್ದಾರಿ ಕೊಟ್ಟಿದ್ರು. ಓಕೆ, ನಾನಾಗಿದೆ ಕುಟುಂಬವನ್ನ ನೋಡಿಕೊಳ್ಳುವಂತಹ ಯಜಮಾನ. ನನ್ನ ತಂದೆ ಫಸ್ಟ್, ನಾನು ಹಿರಿಯ ಮಗ. ಬಟ್ ನಾನು ಸತ್ತೋದೆ, ನಾನು ಸತ್ತೋದ ನಂತರ ಯಾರಿಗೆ ಕೊಡ್ತಾರೆ ಜವಾಬ್ದಾರಿಯನ್ನ? ನೆಕ್ಸ್ಟ್ ನನ್ನ ಹಿಂದೆ ಇರುವಂತ ಮಗನಿಗೆಲ್ಲ? ನೋ, ಜಸ್ಟ್ ಎಲ್ರಿಗೂ ವಹಿಸ್ತಾರೆ. ಯಾಕೆಂದ್ರೆ ನಾನಾದ್ರೆ ತಂದೆ ಜೊತೆ ಇದ್ದುಕೊಂಡು ನನಗೆ ಒಳ್ಳೆ ತರಬೇತಿ ಕೊಟ್ಟಿದ್ದಾರೆ. ಬಟ್ ಈಗ ಎಲ್ಲ ಜವಾಬ್ದಾರಿಯನ್ನ ಒಂಬತ್ತನೇ ಮಗನಿಗೆ ಕೊಟ್ರೆ ಅವ್ನು ಯಾವ ಕಡೆ ನಿಭಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ, ತಲೆ ಕೆಟ್ಟೋಗ್ತದೆ. ಅದಕ್ಕೋಸ್ಕರ ಎಲ್ರಿಗೂ ಜವಾಬ್ದಾರಿ ಹಂಚ್ತಾರೆ. ಇನ್ ದ ಸೇಮ್ ವೇ ಪರಲೋಕ ತಂದೆ ತನ್ನ ಕುಟುಂಬದ ಜವಾಬ್ದಾರಿಯನ್ನ ಮೊದಲು ತನ್ನ ಚೊಚ್ಚಲ ಮಗನಿಗೆ ನೀಡಿ ಈ ಲೋಕ ಕಳಿಸಿದ್ರು. ಅವರು ತನ್ನ ಕುಟುಂಬದ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಚೊಚ್ಚಲ ಮಗನಾಗಿರುವಂತಹ ಯೇಸು ಕ್ರಿಸ್ತರು ನಿಭಾಯಿಸಿ ಕೊನೆಗೆ ಆ ಕುಟುಂಬಕ್ಕೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ಥ್ಯಾಂಕ್ ಗಾಡ್ ಈ ಲೋಕದಿಂದ ಎಲ್ಲಿಂದ ಬಂದಿದ್ರು ಆ ಪರಲೋಕಕ್ಕೆ ಏರಿ ಹೋದ್ರು. ಚೊಚ್ಚಲ ಮಗನ ಕಾರ್ಯ ಫಿನಿಶ್.
ಬಟ್ ಈಗ ಥ್ಯಾಂಕ್ ಗಾಡ್ ಅದೇ ಯೇಸುವನ್ನ ನಾವು ನಮ್ಮ ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ದೇವರಾಗಿ ಸ್ವೀಕರಿಸಿಕೊಂಡು ನಾವು ಕೂಡ ಪ್ರೈಸ್ ಬಿ ಟು ಗಾಡ್ ತಂದೆಯ ಮನೆಯ ಮಕ್ಕಳಾಗಿದ್ದೇವೆ ಈಗ ಅವರ ರಾಜ್ಯದ ಅವರ ಕುಟುಂಬದ ಜವಾಬ್ದಾರಿಯನ್ನ ನಾನು ಮತ್ತು ನೀವು ಹೊತ್ತುಕೊಂಡು ಮುನ್ನಡೆಸಬೇಕಾಗಿದೆ ಒಬ್ಬನೇ ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೂಡ ಆ ಜವಾಬ್ದಾರಿಯನ್ನು ಹೊತ್ತುಕೊಂಡು ಮುನ್ನಡೆಸಬೇಕಾಗಿದೆ ತಂದೆಯ ಉದ್ದೇಶವನ್ನ ತಂದೆಯ ಯೋಜನೆಯನ್ನ ಮುನ್ನಡೆಸಿಕೊಂಡು ಹೋಗಬೇಕಾಗಿದೆ ನಮ್ಮ ಅಣ್ಣ ಯೇಸಣ್ಣ ಬಂದ್ರು ತಮ್ಮ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಚಾಚು ತಪ್ಪದೆ ಮುಗಿಸಿದ್ರು ಕೊನೆಗೆ ಮುಗಿಸಿದ ನಂತರ ಪ್ರೈಸ್ ಬಿ ಟು ಗಾಡ್ ಅವರ ಉದ್ದೇಶ ಪರಿಪೂರ್ಣ ಆಯ್ತು ಥ್ಯಾಂಕ್ ಗಾಡ್ ಎಲ್ಲಿಂದ ಬಂದಿದ್ರು ಅಲ್ಲಿ ಹೊರಟೋದ್ರು ನಾವು ಕೂಡ ಎಲ್ಲಿಂದ ಬಂದಿದ್ದೀವಿ ಅಲ್ಲಿಗೆ ಹೋಗ್ಬೇಕಾದ್ರೆ ಪ್ರೈಸ್ ಬಿ ಟು ಗಾಡ್ ಹೋಗ್ ಮುಂಚಿತವಾಗಿ ನಮ್ಮ ಮೇಲೆ ನಮ್ಮ ತಂದೆಯ ಮನೆಯ ಜವಾಬ್ದಾರಿ ಇದೆ ಏನ್ ಜವಾಬ್ದಾರಿ ಇತರರನ್ನು ಈ ಸಮಾಧಾನಕ್ಕೆ ಸಂಧಾನಕ್ಕೆ ಕರೆದುಕೊಂಡು ಬರುವಂತಹ ಮುಖ್ಯವಾದ ಉದ್ಯೋಗವನ್ನ ಮುಖ್ಯವಾದ ಕೆಲಸವನ್ನ ದೇವರು ನಮಗೆ ವಹಿಸಿಕೊಟ್ಟಿದ್ದಾರೆ ಹಾಲೆಲೂಯ ಥ್ಯಾಂಕ್ ಯು ಜೀಸಸ್ ಪ್ರೈಸ್ ಯು ಜೀಸಸ್ ಪ್ರಿಯರಾದ್ರ ಅರ್ಥ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಯಾವ ರೀತಿ ತನ್ನ ತಂದೆಯ ಸಾಮ್ರಾಜ್ಯಕ್ಕಾಗಿ ದುಡಿದ್ರು ಅದೇ ರೀತಿ ಪ್ರಿಯರೇ ನಾನು ಮತ್ತು ನೀವು ಕೂಡ ತಂದೆಯ ಸಾಮ್ರಾಜ್ಯಕ್ಕಾಗಿ ದುಡಿಬೇಕು ಪ್ರಭೇಸು ತನ್ನ ತಂದೆಯ ಸಾಮ್ರಾಜ್ಯಕ್ಕಾಗಿ ದುಡಿಯುವಾಗ ಮೈ ಗಾಡ್ ಅವ್ರ ಜೀವನದಲ್ಲಿ ಪ್ರಿಯರೇ ಒಂದೇ ಒಂದು ಕೊರತೆಯನ್ನು ಕಾಣಲಿಲ್ಲ ಈವನ್ ಅವರು ಥ್ಯಾಂಕ್ ಗಾಡ್ ಯೋಚನೆ ಮಾಡಿ ಪ್ರಿಯರೇ ಅವರು ಈವನ್ ಜಸ್ಟ್ ಒಂದು 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 ಕೊಟ್ಟಿಗೆಯಲ್ಲಿ ದನದ ಕೊಟ್ಟಿಗೆಯಲ್ಲಿ ಜನಿಸಿದ್ರು ಕೂಡ ಅವರ ಜೀವನದಲ್ಲಿ ಯಾವುದಕ್ಕೂ ಕೂಡ ಏನು ಕೂಡ ಕುಂದು ಕೊರತೆಗಳಿರಲಿಲ್ಲ ಕರೆಕ್ಟ್ ಹಲೋ ಈವನ್ ಪ್ರಿಯರೇ ಈವನ್ ಥ್ಯಾಂಕ್ ಗಾಡ್ ಅವರು ಜಸ್ಟ್ 30 ವರ್ಷಗಳ ಕಾಲ ಈ ಲೋಕದ ತಂದೆಯಾಗಿದ್ದಂತಹ ಜೋಸೆಫರ ಜೊತೆಲಿ ಇದ್ರು ಓಕೆ ತಂದೆ ಮನೇಲಿ ಇದ್ರು ಆ ತಂದೆಯೊಂದಿಗೆ ಕಾರ್ಪೆಂಟರ್ ಕೆಲಸಕ್ಕೆ ಸಹಾಯ ಮಾಡ್ತಾ ಇದ್ರು ಅವರು ಮಿನಿಸ್ಟ್ರಿ ಮಾಡ್ಲಿಕ್ಕೆ ಬಂದಾಗ ಪ್ರೈಸ್ ಗಾಡ್ ಅಪ್ಪ ನಾನೇನ್ ಸಂಪಾದನೆ ಮಾಡಿ ಕೊಟ್ಟಿದ್ದೀನಿ ನನ್ ಕೊಡು ಈಗ ನಾನು ದೇವ್ರ ಸಾಮ್ರಾಜ್ಯ ಕಟ್ಟಬೇಕು ಏನಾದ್ರು ಆ ರೀತಿ ಏನ ಕೇಳಿದ್ರ ನೋ ಪ್ರಿಯರೇ ತಂದೆಯ ಸಾಮ್ರಾಜ್ಯಕ್ಕಾಗಿ ಅವರು ದುಡಿಯುವಾಗ ಪ್ರೈಸ್ ಬಿ ಗಾಡ್ ಅವರ ಜೀವಿತದಲ್ಲಿ ಒಂದೇ ಒಂದು ಕೊರತೆಯನ್ನು ಕೂಡ ಕಾಣ್ತಾ ಇಲ್ಲ ಯಾಕೆಂದ್ರೆ ತಂದೆಯ ಸಾಮ್ರಾಜ್ಯ ದುಡಿಯುವಾಗ ಈ ಲೋಕದ ತಂದೆಯ ಸಿರಿಸಬೇಕಾಗಿಲ್ಲ ನೀವು ಕೂಡ ಪ್ರಿಯರೇ ತಂದೆಯ ಸಾಮ್ರಾಜ್ಯಕ್ಕಾಗಿ ನೀವು ದುಡಿಯುವುದಾದ್ರೆ ನಿಮ್ಮ ಜೀವನದಲ್ಲಿ ಪ್ರಿಯರೇ ಒಂದು ದಿನವೂ ಕೂಡ ಯಾವುದೇ ಕೊರತೆಯಿಂದ ಜೀವಿಸೋದಿಲ್ಲ ಅದಕ್ಕಾಗಿ ನಾವು ಎಷ್ಟೋ ಸಲ ಕಲಿತಿದ್ದೇವೆ ಮತ್ತಾಯ 6:33 ದೇವರ ವಾಕ್ಯ ಹೇಳ್ತದೆ ನೀವು ದೇವರ ರಾಜ್ಯಕ್ಕಾಗಿ ಮತ್ತು ಆತನ ಚಿತ್ತಕ್ಕನುಸಾರವಾಗಿ ಕಾರ್ಯಗಳನ್ನು ಮಾಡಲು ಬಹಳ ತವಕಗಳು ಆಗ ನಿಮಗೆ ಉಳಿದ ಅಗತ್ಯಗಳನ್ನ ಸಹ ಸೇರಿಸಿಕೊಡಲಾಗುವುದು ಸೊ ಇಲ್ಲಿ ವಾಕ್ಯ ಹೇಳ್ತದೆ ಪ್ರಿಯರೇ ನೀವು ಸುಮ್ಮನೆ ತವಕ ಪಡಬೇಕೆಂಬುದು ಹೇಳ್ತಲ್ಲ ದೇವರ ರಾಜ್ಯಕ್ಕಾಗಿ ಮತ್ತು ಅವರ ಚಿತ್ತಕ್ಕನುಸಾರವಾಗಿ ಕಾರ್ಯಗಳು ಮಾಡಲಿಕ್ಕಾಗಿ ಬಹಳ ತವಕ ಪಡಬೇಕು ಹಾಗಾದ್ರೆ ದೇವರ ಚಿತ್ತ ಏನು ಹಲೋ ಅದೇ ಯಾಕೋಬರ ಗ್ರಂಥ 4:15 15ರಲ್ಲಿ ನೋಡ್ತೇವೆ ಸಾರಿ 5ರಲ್ಲಿ ಜೇಮ್ಸ್ ಚಾಪ್ಟರ್ 4:5 ತೆಗೆದು ಬೇಡ ಯಾಕೋಬ 4:5 ನೋಡ್ತೇವೆ ಪವಿತ್ರ ಗ್ರಂಥವು ಅರ್ಥವಿಲ್ಲವೆಂದು ಯೋಚಿಸುವಿರಾ ದೇವರು ನಮ್ಮಲ್ಲಿ ಇರಿಸಿರುವ ಆತ್ಮದ ಅಪೇಕ್ಷೆ ಏನಂದ್ರೆ ಅವರ ಬಯಕೆ ಏನಂದ್ರೆ ನಾವು ಆತನಿಗೋಸ್ಕರ ಇರಬೇಕೆಂದಷ್ಟೇ ಅಲ್ಲ ಆತನಿಗೋಸ್ಕರ ಮಾತ್ರ ಇರಬೇಕೆಂದಷ್ಟೇ ಪವಿತ್ರ ಗ್ರಂಥವು ಹೇಳುತ್ತದೆ ಹಾಗಾದ್ರೆ ದೇವರ ಬಯಕೆ ಏನು ದೇವರ ಚಿತ್ತ ಏನು ನಿಮ್ಮೊಳಗಡೆ ನೆಲೆಗೊಂಡಿರುವಂತಹ ದೇವರ ಆತ್ಮರ ಅಪೇಕ್ಷೆ ಏನಂತಂದ್ರೆ ನಾನು ಮತ್ತು ನೀವು ಅವರಿಗೋಸ್ಕರ ಮಾತ್ರ ಇರಬೇಕು ಎಂಬುದಾಗಿ ಹಲೋ ಪ್ರಿಯರೇ ದೇವರ ಅಪೇಕ್ಷೆ ಏನೆಂಬುದಾಗಿ ಥ್ಯಾಂಕ್ ಗಾಡ್ ನಾವು ಈಗ ನಮ್ಗೆ ಅರ್ಥಕೊಂಡ ಮೇಲೆ ನಾನು ಅವರಿಗೋಸ್ಕರ ಜೀವಿಸ್ಲಿಕ್ಕೆ ಎಂಬುದಾಗಿ ಹಾಗಾದ್ರೆ ಪ್ರೈಸ್ ಗಾಡ್ ನಾನು ಮತ್ತು ನೀವು ಪ್ರಭು ಯೇಸುವಿನಂತೆ ತಂದೆಗೋಸ್ಕರ ಜೀವಿಸುವಾಗ ಪ್ರೈಸ್ ಗಾಡ್ ಪ್ರಭು ಯೇಸುವಿಗೆ ಯಾವ ರೀತಿ ಎಲ್ಲ ಅಗತ್ಯಗಳನ್ನ ತಂದೆಯಾದ ದೇವರು ಪೂರೈಸಿಕೊಡ್ತಾ ಇದ್ರು ಅದೇ ರೀತಿ ನನಗೆ ಮತ್ತು ನಿಮಗೆ ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ವಾ ಪ್ರಿಯರೇ ಈಗ ನಾವೆಲ್ಲರೂ ಹೋಗಿ ಈ ಲೋಕದಲ್ಲಿ ಕೆಲಸ ಮಾಡ್ತಾ ಇದ್ರಿ ನೀವೆಲ್ಲರೂ ಕೆಲಸ ಮಾಡ್ತಾ ಇದ್ರಿ ಏನು ಕೆಲಸ ಮಾಡ್ತಾ ಇದ್ರಿ ಊಟ ಮಾಡ್ಲಿಕ್ಕೆ ಕುಡಿಲಿಕ್ಕೆ ಬಟ್ಟೆ ಧರಿಸ್ಕೊಳ್ಲಿಕ್ಕೆ ವಾಸ ಮಾಡ್ಲಿಕ್ಕೆ ಇಷ್ಟೇ ಬೇರೆ ಇನ್ನೇನೂ ಇಲ್ಲ ಕರೆಕ್ಟ್ ಹಲೋ ಬಟ್ ಪ್ರೈಸ್ ಬಿ ಟು ಗಾಡ್ ಥ್ಯಾಂಕ್ ಗಾಡ್ ಪ್ರಭು ಯೇಸು ಹೇಳಿರುವಂಥದ್ದು ಪ್ರಭು ಯೇಸು ಹೇಳಿರುವಂಥದ್ದು ನಾವ್ ಏನ್ ತಿನ್ಬೇಕು ಏನ್ ಕುಡಿಬೇಕು ಏನನ್ನ ಧರಿಸ್ಕೊಳ್ಬೇಕು ಏನ್ ಜೀವನ ಮಾಡ್ಬೇಕು ಇದ್ರ ಬಗ್ಗೆ ಚಿಂತಿಸ್ಬೇಡಿ ದೇವರನ್ನು
ಅರಿಯದ ಇತರ ಜನರು ಅವುಗಳನ್ನು ಪಡ್ಕೊಳ್ಳಿಕ್ಕಾಗಿ ಅವುಗಳನ್ನು ಸಂಪಾದನೆ ಮಾಡಲಿಕ್ಕಾಗಿ ಪ್ರಯತ್ನ ಪಡ್ತಾ ಇರ್ತಾರೆ ಚಿಂತಿಸ್ತಾರೆ ಬಟ್ ನೀವು ಚಿಂತಿಸಬೇಡಿ ಯಾಕೆಂದ್ರೆ ನಿಮ್ಮ ತಂದೆಗೆ ಪ್ರೈಸ್ ಗಾಡ್ ತಂದೆಯ ಯೋಜನೆಯ ಮಗುವಾಗಿರುವಂತ ನಿನ್ನ ಬಗ್ಗೆ ಥ್ಯಾಂಕ್ ಗಾಡ್ ಈಗಾಗಲೇ ಏನು ದೊಡ್ಡ ಯೋಜನೆ ಹಾಕೊಂಡಿದ್ದಾರೋ ಥ್ಯಾಂಕ್ ಗಾಡ್ ಆ ತಂದೆಯ ದೇವರು ಅವರ ಮಗುವಾಗಿರುವಂತ ನಿನಗೆ ಈ ಎಲ್ಲ ಅಗತ್ಯವಾದ ವಸ್ತುಗಳು ನಿಮಗೆ ಅಗತ್ಯತೆ ಅಗತ್ಯವಾಗಿ ಬೇಕಾಗಿವೆ ಎಂಬುದಾಗಿ ಪರಲೋಕ ತಂದೆಗೆ ನಿಮಗೆ ಪರಲೋಕ ತಂದೆಗೆ ಈಗಾಗಲೇ ತಿಳಿದಿದೆ ಪ್ರಿಯರೇ ಇವುಗಳಿಗೋಸ್ಕರ ನೀವು ಯಾವ ಕಾರಣಕ್ಕೂ ಪ್ರಯತ್ನ ಪಡಬೇಕಾಗಿಲ್ಲ ಹಲೋ ಮತ್ತೊಮ್ಮೆ ಹೇಳ್ತೇನೆ ಊಟಕ್ಕೆ ಬಟ್ಟೆಗೆ ವಾಸ ಮಾಡಲಿಕ್ಕೆ ನಿಮ್ಮ ಜೀವನಾಂಶಕ್ಕೆ ಯಾವ ಕಾರಣಕ್ಕೂ ನೀವು ಪ್ರಯತ್ನ ಪಡಬೇಕಾಗಿಲ್ಲ ಯಾಕೆಂದ್ರೆ ನಮ್ಮ ಅಣ್ಣ ಯಾರು ನಮ್ಮ ಹಲೋ ಪ್ರಭು ಯೇಸು ಕ್ರಿಸ್ತರು ಅವರೇ ನಮಗೋಸ್ಕರ ಪ್ರೈಸ್ ಬಿ ಟು ಗಾಡ್ ಏನೆಲ್ಲ ಪ್ರಯತ್ನ ಪಡಬೇಕಾಗಿತ್ತು ಎಲ್ಲ ಪ್ರಯತ್ನ ಪಟ್ಟು 2021 ವರ್ಷಗಳ ಹಿಂದೆ ಮೈ ಗಾಡ್ ಅವ್ರು ಏನೆಲ್ಲ ಸಂಪಾದನೆ ಮಾಡಬೇಕಾಗಿತ್ತು ಎಲ್ಲ ಸಂಪಾದನೆ ಮಾಡಿ ನಮ್ಮ ಒಬ್ಬೊಬ್ಬರ ಅಕೌಂಟ್ ಅಲ್ಲಿ ಎಲ್ಲವನ್ನ ಡಿಪಾಸಿಟ್ ಮಾಡಿ ಅದ ನಂತರ ಈ ಲೋಕದ ಪ್ರಯಾಣವನ್ನು ಮುಗಿಸಿದ್ದಾರೆ ಹಾಲೆಲೂಯ ಈಗ ತಂದೆಯ ಜೊತೆಲಿ ಇದ್ದುಕೊಂಡು ನನಗೋಸ್ಕರ ನಿಮಗೋಸ್ಕರ ಯಾವುದೆಲ್ಲವನ್ನ ಪ್ರೈಸ್ ಬಿಟ್ಟು ಗಾಡ್ ಸಂಪಾದನೆ ಮಾಡಿ ಅಕೌಂಟ್ ಅಲ್ಲಿ ಇಟ್ಟಿದಾರೋ ಆ ಅಕೌಂಟ್ ಅಲ್ಲಿ ಇರೋದನ್ನ ನಾನು ಡ್ರಾ ಮಾಡ್ಬೇಕಾದ್ರೆ ಫಾಸ್ಟ್ ಯಾವ ರೀತಿ ನಮ್ಮ ಅಣ್ಣ ತಂದೆಯ ಯೋಜನೆ ಮಗುವಾಗಿದ್ರು ತಂದೆಯ ಯೋಜನೆಯನ್ನ ತಂದೆಯ ಬಯಕೆಯನ್ನ ಹಿಂಬಾಲಿಸಿಕೊಂಡು ಹೋಗುವಂತ ಮಗುವಾಗಿದ್ರು ಇನ್ ದ ಸೇಮ್ ವೇ ನಾನು ಮತ್ತು ನೀವು ಕೂಡ ಅವರ ಯೋಜನೆಯನ್ನ ಹಿಂಬಾಲಿಸಿಕೊಂಡು ಹೋಗುವಾಗ ನೀವು ಈ ಒಂದು ಡ್ರಾ ಮಾಡ್ಲಿಕ್ಕೆ ನೀವು ಹೋಗ್ಬೇಕಾಗಿಲ್ಲ ಪ್ರಿಯರೇ ಥ್ಯಾಂಕ್ ಗಾಡ್ ಏಂಜಲ್ಸ್ ದೇವರು ತಿಳಿದಾರ ಸೇವಕರಾಗಿ ಅವರು ಡ್ರಾ ಮಾಡ್ಕೊಂಡು ತಿನ್ಲಿಕ್ಕೇನು ಉಣ್ಲಿಕ್ಕೇನು ಧರಿಸ್ಕೊಳಕ್ಕೇನು ಹಣಕಾಸೇನು ಫೀಸ್ ಏನು ಬಾಡಿಗೆ ಏನು ಮೈ ಗಾಡ್ ಎಲ್ಲವನ್ನು ಕೂಡ ಅವರೇ ಡ್ರಾ ಮಾಡ್ಕೊಂಡು ಬಂದು ಕೊಡ್ತಾರೆ ಯಾಕೆಂದ್ರೆ ಆ ಚೆಕ್ಗೆ ಆಲ್ರೆಡಿ ಏಸ್ ಅಣ್ಣನ ಸೈನ್ ಆಗಿದೆ ಪ್ರಿಯರೇ ಹಲೋ ಪ್ರೈಸ್ ಗಾಡ್ ನಾನು ಮಾಡ್ಬೇಕಾದ ಒಂದೇ ಒಂದು ತಂದೆಯ ಬಯಕೆಯನ್ನು ತಂದೆಯ ಉದ್ದೇಶವನ್ನು ಮಾತ್ರ ಮಾಡ್ಬೇಕಾಗಿರುವಂತ ನನ್ನ ತಂದೆಯ ಮನೆಯನ್ನು ಬೆಳೆಸಬೇಕಾಗಿದೆ ಅಂದ್ರೆ ನನ್ನ ತಂದೆಯ ರಾಜ್ಯಕ್ಕಾಗಿ ನಾನು ದುಡಿಬೇಕಷ್ಟೇ ಪ್ರೈಸ್ ಗಾಡ್ ನೀವು ಯಾವಾಗ ತಂದೆ ಮನೆಗೆ ಅಮೂಲ್ಯರು ಎಂಬುದಾಗಿ ನೀವು ನಿಮ್ಮ ಉದ್ದೇಶವನ್ನು ಹಿಂಬಾಲಿಸಿಕೊಂಡು ಹೋಗುವುದರ ಮೂಲಕ ನಿಮ್ಮ ತಂದೆಗೆ ಪ್ರೂವ್ ಮಾಡ್ತೀರಿ ಮೈ ಗಾಡ್ ಎಲ್ಲ ಪ್ರಿಯ ನಿಮ್ಮ ಜೀವನ ತುಂಬಿ ತುಂಬುತ್ತದೆ ಯಾಕೆ ನಾವು ನೆನ್ನೆ ಕಲ್ತಿದ್ದೇವೆ ನೀವು ನಿಮ್ಮ ಜೀವನದಲ್ಲಿ ಯಾವಾಗ ತುಂಬಿ ತುಂಬುತ್ತದೋ ಅದು ನಿಮ್ಗೆ ಬೇಕಾಗಿರೋದು ತುಳುಕುವಂಥದ್ದು ಬೇರೆ ಹರಿತದೆ ಪ್ರೈಸ್ ಗಾಡ್ ಹಾಲೆಲೂಯಾ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಸ್ವಾರ್ಥತೆಯು ದೇವರ ಆಶೀರ್ವಾದವನ್ನು ತಡೆಗಟ್ಟುತ್ತದೆ ಯಾಕೆಂದ್ರೆ ಸ್ವಾರ್ಥತೆಯು ಸೈತನ ಸ್ವಭಾವವಾಗಿದೆ ನಿಮ್ಮ ಸ್ವಾರ್ಥತೆ ಪ್ರಾರ್ಥನೆ ಯಾವ ಕಾರಣಕ್ಕೂ ಪರಲೋಕದ ಹೆಡ್ ಆಫೀಸ್ಗೆ ಹೋಗೋದಿಲ್ಲ ಬದಲಾಗಿ ಸೈತನ ಹೆಡ್ ಆಫೀಸ್ಗೆ ಹೋಗ್ತದೆ ಅದಕ್ಕಾಗಿ ನಿಮ್ಮ ಪ್ರಾರ್ಥನಾ ಜೀವಿತದಲ್ಲಿ ನಿಮ್ಮ ಪ್ರಾರ್ಥನೆಯಲ್ಲಿ ಏನು ಪ್ರವೇಶಿಸಬಹುದಾದಂತಹ ಆ ಸ್ವಾರ್ಥತೆಯನ್ನ ನಿವಾರಿಸುವಂತಹ ಅತ್ಯುತ್ತಮವಾದ ಪ್ರಾರ್ಥನೆ ಅನ್ಯ ಭಾಷೆ ಪ್ರಾರ್ಥನೆ ಪ್ರೈಸ್ ಗಾಡ್ ಥ್ಯಾಂಕ್ ಯು ಜೀಸಸ್ ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಹಾಲೆಲೂಯ ಜಸ್ಟ್ ಅನೇಕರು ಹೇಳ್ತಾರೆ ದೇವ ನನಗೇನ ಆಸ್ತಿ ಅಂತ ಸೇರಬೇಕಾಗಿಲ್ಲ ನೀವೇನು ಕೊಟ್ಟಿದ್ದೀರೋ ಅದರಲ್ಲೇ ನಾನು ನನ್ನ ಕುಟುಂಬ ಸಮಾಧಾನ ಜೀವಿಸ್ತೇವೆ ಇದ್ರಲ್ಲಿ ಏನಾದ್ರು ಸ್ವಾರ್ಥತೆ ಇದೆಯಾ ಹಲೋ ದೇವರ ನನಗೇನು ಆಸ್ತಿ ಅಂತಸ್ತು ಏನು ಬೇಕಾಗಿಲ್ಲ ನಿಮಗೆ ಇವತ್ತು ನಮ್ಗೆ ಏನನ್ನ ಕೊಟ್ಟಿದ್ದೀರಿ ಅದರಲ್ಲಿ ನಾನು ಆರಾಮ ಜೀವಿಸ್ತೇನೆ ಸಮಾಧಾನ ಜೀವಿಸ್ತೇನೆ ಇದ್ರಲ್ಲಿ ಏನೋ ಸ್ವಾರ್ಥತೆ ಇದೆಯಾ ಹಲೋ ಒಬ್ರು ಆನ್ಸರ್ ಮಾಡ್ತಾರಲ್ಲ ಎಲ್ರು ಹೇಳ್ತಾ ಇದ್ರಿ ನೋ 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 ದೊಡ್ಡ ಸ್ವಾರ್ಥಿಗಳು ನಿಮ್ ತಿಳಿಸ್ತೇನೆ ಪ್ರಿಯರೇ ನೀವ್ ಯಾವಾಗ ಜಸ್ಟ್ ಅಪ್ಪ ನನಗೆ ಮತ್ತು ನನ್ನ ಕುಟುಂಬಕ್ಕೆ ಏನ್ ಬೇಕು ಅದಿದೆ ನನ್ಗೆ ಅಷ್ಟೇ ಸಾಕು ನಿಮ್ಮ ಉದ್ದೇಶ ಅದಲ್ಲ ನಿಮ್ಮ ಉದ್ದೇಶ ಪ್ರೈಸ್ ಬಿಟ್ಟು ಗಾಡ್ ನಿಮ್ಮ ತಂದೆಯ ರಾಜ್ಯವನ್ನು ಕಟ್ಟುವಂತ ಉದ್ದೇಶ ಹಲೋ ಅರ್ಥ ಆಗ್ತದೆಯಾ ನೀವು ಸಿ ನಾನು ಮೊದ್ಲು ಹೇಳಿದ್ದೇನೆ ನಾನು ನನ್ನ ಕುಟುಂಬ ಅಂತ ಬಂತ ಸ್ವಾರ್ಥತೆ ದೇವ ನೀವೇನು ಕೊಟ್ಟಿದ್ದೀರಿ ನನಗೇನು ಕಾರು ಬಂಗ್ಲೆ ಬೇಕಾಗಿಲ್ಲ ನೀವೇನು ಕೊಟ್ಟಿದ್ದೀರಿ ಜಸ್ಟ್ ಅದನ್ನ ಆರಾಮಾಗಿ ಸಮಾಧಾನವಾಗಿ ಅನುಭವಿಸ್ಕೊಂಡು ಹೋಗ್ತೇನೆ ನೀವು ಅನುಭವಿಸ್ತೀರಿ ಬಟ್ ಥ್ಯಾಂಕ್ ಗಾಡ್ ನಿಮ್ಮನ್ನ ದೇವರ ಉದ್ದೇಶಿತ ಮಗುವಾಗಿ ಇಟ್ಟಿರುವಂಥದ್ದು ಅನೇಕರನ್ನ ಥ್ಯಾಂಕ್ ಗಾಡ್ ನಿಮ್ಮ ಮೂಲಕ ಅವುಗಳೆಲ್ಲವನ್ನ ಹರಿಸಿ
thank God, avaranu kuda thank God samruddhi golisbeku. Neevu aashirvadavanu arisuva aashirvadavagi chaalalagi maarpadagabeku. Hello. ಪ್ರಿಯರೆ, ನೀವು ಯಾವಾಗ ನಿಮಗಾಗಿ ನಿಮ್ಮ ಕುಟುಂಬಕ್ಕೋಸ್ಕರ ಮಾತ್ರ ಜೀವಿಸ್ತೀರಿ, ನಿಮಗಾಗಿ ಮತ್ತು ಕುಟುಂಬಕ್ಕೋಸ್ಕರ ಮಾತ್ರ, ಅಯ್ಯ ನನ್ ಸಾಕಪ್ಪ ಜಸ್ಟ್ ಏನ್ ದೇವ್ರ ಏನ್ ಕೊಟ್ಟಿದ್ರು ಅದು ತಿನ್ಕೊಂಡು ಆರಾಮಾಗಿರ್ತೀನಿ ಅಂತ ಹೇಳುವಾಗ ನೀವು ಯಾವಾಗ ಈ ರೀತಿ ಜೀವಿಸ್ತೀರೋ ನಿಮಗೂ ಯೇಸುವಿಗೂ ಯಾವುದೇ ಸಂಬಂಧ ಇಲ್ಲ. ಯಾಕಂದ್ರೆ ಇಲ್ಲಿ ವಾಕ್ಯ ಹೇಳ್ತದೆ ಎರಡು ಕೊರಿಂಥಿಯ 5:15, ಎರಡು ಕೊರಿಂಥಿಯ 5:15 ಇಆರ್ವಿ ಬೈಬಲ್, ಜೀವಿಸುವವರು ಇನ್ನು ಮೇಲೆ ತಮಗೋಸ್ಕರ ಜೀವಿಸಬಾರದೆಂದು ಕ್ರಿಸ್ತನು ಎಲ್ಲ ಜನರಿಗಾಗಿ ಸತ್ತು. ಹಾಗಾದ್ರೆ ಯೇಸು ಯಾರಿಗೋಸ್ಕರ ಸತ್ತಿದ್ದು? ಎಲ್ರಿಗೋಸ್ಕರ, ಎಲ್ರಿಗೋಸ್ಕರ. ಬಟ್ ಪ್ರೈಸ್ ಬಿಡಿ ಗಾಡ್, ಯೇಸು ನಮ್ಮ ಎಲ್ರಿಗೋಸ್ಕರ ಸತ್ತ ಮೇಲೆ ಪ್ರೈಸ್ ಬಿಡಿ ಗಾಡ್, ಇನ್ನು ಮುಂದೆ ಥ್ಯಾಂಕ್ ಗಾಡ್ ಅವರ ಮೂಲಕ, ಅವರ ಮರಣದ ಮೂಲಕ ನಾವೆಲ್ಲರೂ ಕೂಡ ಜೀವನ ಪಡ್ಕೊಂಡಿದ್ದೇವೆ, ನಾವು ಜೀವಿಸುವಂತ ಮಕ್ಕಳಾಗಿದ್ದೇವೆ. ಬಟ್ ಪ್ರೈಸ್ ಬಿಡಿ ಗಾಡ್, ಗುಡ್ ನ್ಯೂಸ್ ಏನ್ ಗೊತ್ತಾ ಪ್ರಿಯರೇ, ಯೇಸುವಿನ ಜೀವನ ಸ್ವೀಕರಿಸಿಕೊಂಡು ನೀವು ಇನ್ನೂ ಕೂಡ ನಾನು ನನಗೋಸ್ಕರ ಮತ್ತು ನನ್ನ ಕುಟುಂಬಕ್ಕೋಸ್ಕರ ಮಾತ್ರ ಏನೋ ಅಲ್ಪ ಸ್ವಲ್ಪ ಇದೆ, ನನ್ನ ಕುಟುಂಬಕ್ಕೋಸ್ಕರ ಇದೆ ಎಂಬುದಾಗಿ ಇದ್ರೆ ಖಂಡಿತ ಪ್ರಿಯರೇ ನೀವು ಸ್ವಾರ್ಥಿಗಳು, ನಿಮಗೂ ಯೇಸುವಿಗೂ ಯಾವುದೇ ಸಂಬಂಧ ಇಲ್ಲ. ಯಾಕೊತ್ತಾ? ಯಾಕಂದ್ರೆ ಬೈಬಲ್ ಕ್ಲಿಯರ್ ಹೇಳ್ತದೆ, ನೀವೇನೇ ಮಾಡಿದ್ರು ಕೂಡ, ನಿಮ್ಮ ನುಡಿಯಿಂದ ಆಗಲಿ ನಿಮ್ಮ ನಡೆಯಿಂದ ಆಗಲಿ ಏನನ್ನೇ ಮಾಡಿದ್ರು ಕೂಡ ಅದೆಲ್ಲವನ್ನ ಪ್ರಭುವಾದ ಯೇಸುವಿಗಾಗಿ ಮಾಡಿರಿ, ನಿಮಗೋಸ್ಕರ ಅಲ್ಲ ಯೇಸುವಿಗಾಗಿ ಮಾಡಿರಿ. ಏನಾದ್ರು ಅರ್ಥ? ಯೇಸುವಿಗಾಗಿ ಮಾಡೋದಂದ್ರೇನು? ಯೇಸುವಿ ಪ್ರೈಸ್ ಬಿಡಿ ಗಾಡ್, ನನಗೋಸ್ಕರ ಏನನ್ನ ಹೇಳಿದಾರೋ, ನನಗೋಸ್ಕರ ಯಾವ ಉದ್ದೇಶ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೋ ಅದಕ್ಕೋಸ್ಕರ ಅದನ್ನ ಮಾಡಿ. ಅದ್ರ ಅರ್ಥ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ನಾನು ಏನೇ ಮಾಡಿದ್ರು ಕೂಡ ನನ್ನ ತಂದೆಯ ರಾಜ್ಯಕ್ಕೋಸ್ಕರ, ನನ್ನ ಬಯಕೆ ನನ್ನ ಉದ್ದೇಶ ಅದು, ಅದ್ರಲ್ಲಿ ಯಾವುದೇ ಸ್ವಾರ್ಥತೆ ಉದ್ದೇಶ ಇಲ್ಲ. ನನ್ನ ತಂದೆಗೋಸ್ಕರ ನಾನು ಜೀವಿಸ್ತಾ ಇದ್ದಾನೆ. ಯಾಕಂದ್ರೆ ಇನ್ನು ಮೇಲೆ ಜೀವಿಸುವವರು, ಯೇಸು ಕ್ರಿಸ್ತರ ಜೀವನ ಸ್ವೀಕರಿಸಿಕೊಂಡು ಜೀವಿಸುವವರು ತಮಗೋಸ್ಕರ ಜೀವಿಸದೆ ಸತ್ತು ಪುನರುತ್ಥಾನಗೊಂಡಿರುವ ಯೇಸುವಿಗೋಸ್ಕರ ಮಾತ್ರ ಜೀವಿಸಬೇಕು. ನನ್ನ ಜನರು ತನಗೋಸ್ಕರ ಮಾತ್ರ, ನನಗೋಸ್ಕರ ಮಾತ್ರ ಜೀವಿಸಬೇಕೆಂಬುದಾಗಿ ಅವರು ಎಲ್ರಿಗೋಸ್ಕರ ಸತ್ತು ಸತ್ತವರೊಳಗಡೆ ಜೀವಂತ ಗೆದ್ದು ಬಂದರು. ಯೋಚನೆ ಮಾಡಿ ಪ್ರಿಯರೇ, ನಮ್ಮ ಸ್ವಾರ್ಥತೆಯಿಂದ, ನಮ್ಮ ನನ್ನ ಕುಟುಂಬ, ನಾನು, ನನ್ನದು, ಇವುಗಳೆಲ್ಲದರಿಂದ ನಮ್ಮನ್ನು ಬಿಡಿಸ್ಲಿಕ್ಕಾಗಿ ಪ್ರಭು ಯೇಸು ತನ್ನ ಪ್ರಾಣವನ್ನು ಕೊಟ್ಟಿದ್ದು ಮಾತ್ರವಲ್ಲ, ಸತ್ತವರೊಳಗಡೆ ಜೀವಂತ ಗೆದ್ದು ಬಂದರು. ಅದಕ್ಕೆ ಪ್ರಿಯರೇ, ನೀವು ಎಷ್ಟು ಹೆಚ್ಚೆಚ್ಚಾಗಿ ಅನ್ಯ ಭಾಷೆ ಉಪಯೋಗಿಸ್ತಾ ಇರ್ತೀರಿ ಅಷ್ಟು ಮಟ್ಟಿಗೆ ಥ್ಯಾಂಕ್ ಗಾಡ್ ನೀವು ದೇವರ ಪ್ರಜ್ಞೆಯಲ್ಲಿ ಇರ್ತೀರಿ, ದೇವರ ಉದ್ದೇಶದ ಪ್ರಜ್ಞೆಯಲ್ಲಿ ಇರ್ತೀರಿ. ಬೆಳಿಗ್ಗೆ ಎದ್ದೇಳುವಾಗ ಕೂಡ ಥ್ಯಾಂಕ್ ಗಾಡ್ ಜಸ್ಟ್ ಅವತ್ತು ಕೂಡ ಮೈ ಗಾಡ್ ಇವತ್ತು ದೇವರನ್ನ ಜೀವ ಕೊಟ್ಟಿದ್ದಾರೆ, ಇವತ್ತಿನ ಉದ್ದೇಶ ಏನು? ಜಸ್ಟ್ ನನ್ನ ಗಂಡನಿಗೋಸ್ಕರ, ಹೆಂಡತಿಗೋಸ್ಕರ, ಮಕ್ಕಳಿಗೋಸ್ಕರ ಜೀವಿಸುವಂತದಲ್ಲ, ಬದಲಾಗಿ ನಾನು ಯೇಸುವಿಗೋಸ್ಕರ ಜೀವಿಸುವಂಥದ್ದು, ಯೇಸುವಿನ ಶುಭ ಸಂದೇಶಕ್ಕೋಸ್ಕರ ಜೀವಿಸುವಂಥದ್ದು, ಯೇಸುವಿನ ಯೇಸು ಸ್ವಾಮಿ ನನ್ನನ್ನು ಯಾವ ಥರ ಸಂಧಾನಗೊಳಿಸಿಕೊಂಡು ತನ್ನ ತಂದೆಯೊಂದಿಗೆ, ಅದೇ ಥರ ನಾನು ಇತರರನ್ನ ನಮ್ಮ ತಂದೆಯೊಂದಿಗೆ ಸಂಧಾನಗೊಳಿಸುವಂತಹ ಮಧ್ಯವರ್ತಿಯಾಗಿದ್ದೇನೆ. ಪ್ರೈಸ್ ಗಾಡ್, ಥ್ಯಾಂಕ್ ಯು ಜೀಸಸ್. ಅದಕ್ಕೆ ಪ್ರಿಯರೇ, ಹೆಚ್ಚೆಚ್ಚಾಗಿ ಅನ್ಯ ಭಾಷೆ ಉಪಯೋಗಿಸುವಾಗ ಮೈ ಗಾಡ್ ನಿಮ್ಮ ಸ್ವಾರ್ಥತೆಯ ಎಲ್ಲ ಕಾರ್ಯಗಳು ಸಂಪೂರ್ಣವಾಗಿ ಹಂತಹಂತವಾಗಿ ನಾಶವಾಗೋದು ಮಾತ್ರವಲ್ಲ, ನಿಮ್ಮ ಬಯಕೆ ಒಂದೇ ಒಂದು, ನಾನು ಕ್ರಿಸ್ತನಿಗೋಸ್ಕರ ಜೀವಿಸಬೇಕು, ಅವರ ರಾಜ್ಯಕ್ಕೋಸ್ಕರ ಜೀವಿಸಬೇಕು. ನೀವು ಯಾವಾಗ ಅವರ ರಾಜ್ಯಕ್ಕೋಸ್ಕರ ಜೀವಿಸ್ತೀರಿ, ಮೈ ಗಾಡ್ ಅನ್ಯ ಭಾಷೆ ನಿಮಗೇನು ಲಾಸ್ ಮಾಡೋದಿಲ್ಲ ಪ್ರಿಯರೇ. ನೀವು ಅವರ ರಾಜ್ಯಕ್ಕೋಸ್ಕರ, ಅವರ ಬಯಕೆಗೋಸ್ಕರ ಜೀವಿಸುವಾಗ ದೇವರು ಈಗಾಗಲೇ ನಿಗದಿ ಮಾಡಿಟ್ಟಿದ್ದಾರಲ್ಲ, ನೀವು ಬಯಸುವುದಕ್ಕಿಂತಲೂ, ಊಹಿಸುವುದಕ್ಕಿಂತಲೂ, ಕಲ್ಪನೆ ಮಾಡಿಕೊಳ್ಳುವುದಕ್ಕಿಂತಲೂ ಮಿಗಿಲಾದಂತಹ ಅಲೌಕಿಕವಾದಂತಹ ಅಗತ್ಯಗಳನ್ನ ನಿಮ್ಮ ಜೀವನದಲ್ಲಿ ತುಂಬಿ ತುಳುಕುವುದನ್ನ ನೀವು ಕಾಣ್ತೀರಿ. ಪ್ರೈಸ್ ಗಾಡ್, ಹಾಲೆಲೂಯಾ. ಹಲೋ, ಅರ್ಥ ಆಗ್ತದೆಯಾ? ಹಾಗಾದ್ರೆ ಅನ್ಯ ಭಾಷೆಯಲ್ಲಿ ಮಾತಾಡ್ಬೇಕಾ? ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ನಾನು ಹೇಳ್ತೇನೆ ಪ್ರಿಯರೇ, ಪ್ರೈಸ್ ಬಿಟ್ಟು ಗಾಡ್, ನಿಮ್ಮ ಜೀವನದಲ್ಲಿ ಯಾವುದೂ ಕೊರತೆಗಳಿರೋದಿಲ್ಲ, ಎಲ್ಲ ತುಂಬಿ ತುಳ್ತಾ ಇರ್ತದೆ. ಯಾಕೆ? ನೀವು ಸ್ವಾರ್ಥತೆಯಿಂದ ಜೀವಿಸೋದಿಲ್ಲ, ಬದಲಾಗಿ ನಿಮ್ಮ ತಂದೆಗೋಸ್ಕರ, ತಂದೆ ಉದ್ದೇಶಕ್ಕೋಸ್ಕರ ಜೀವಿಸ್ತೀರಿ. ಅಂತ ಪವರ್ಫುಲ್ ಗಿಫ್ಟ್ ಅನ್ಯ ಭಾಷೆ. ಹಾಗಾದ್ರೆ ಅನ್ಯ ಭಾಷೆ ಗಿಫ್ಟ್ ಕೊಟ್ಟಿರುವಂಥದ್ದು ತಂದೆಗೋಸ್ಕರ ಜೀವಿಸುವಂಥದ್ದು ಬರೀ ಪ್ಯಾಸ್ಟರ್ ಅಥವಾ ಪೆಂಟೆಗೋಸ್ಟ್ ಅವರು, ಅದು ಬ್ರದರ್ಗಳು ಮಾತ್ರನಾ ಅಥವಾ ಎಲ್ಲರೂ? ಯೇಸು ಕ್ರಿಸ್ತರನ್ನ ಸ್ವೀಕರಿಸುವಂತಹ ಪ್ರತಿಯೊಂದು ಮಗುವು ಕೂಡ ಥ್ಯಾಂಕ್ ಗಾಡ್ ಅನ್ಯ ಭಾಷೆಯಲ್ಲಿ ಮಾತನಾಡಲೇಬೇಕು. ಯಾಕೆ?
ಯಾಕೆಂದ್ರೆ ಥ್ಯಾಂಕ್ ಗಾಡ್ ತನ್ನ ಸ್ವಾರ್ಥತೆಯನ್ನು ಸಂಪೂರ್ಣವಾಗಿ ನಿವಾರಿಸಿಕೊಂಡು ದೇವರಿಗೋಸ್ಕರ ಜೀವಿಸಲಿಕ್ಕಾಗಿ ಪ್ರೈಸ್ ಗಾಡ್.